ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಇನ್ಸ್ಟೆಂಟ್ ಮೃದುವಾಗಿರೋ ಈರುಳ್ಳಿ ದೋಸೆ ಅಕ್ಕಿನ ಉಪಯೋಗ ಮಾಡ್ತಾ ಇಲ್ಲ ಯಾವುದೇ ರೀತಿಯಾಗಿರೋ ಹಿಟ್ ಕೂಡ ಬೇಡ ಕೇವಲ ಐದೇ ನಿಮಿಷದಲ್ಲಿ ಇದನ್ನ ಮಾಡ್ಕೋಬಹುದು ಟ್ರೈ ಮಾಡಿ ನೋಡು ಮೊದಲನೇ ಸ್ಟೆಪ್ ಅಲ್ಲಿ ಪಾತ್ರೆ ತಗೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ಅಥವಾ ಸುಮಾರು ಒಂದು ಕಾಲ್ ಕೆ ಜಿ ಅಷ್ಟು ಉಪ್ಪಿಟ್ಟ ರವೆ ಉಪ್ಪಿಟ್ಟು ರವೆಗೆ ಬದಲಾಗಿ ಉಪ್ಪಿಟ್ಟು ರವೆ ಮನೇಲಿಲ್ಲ ಅಂದ್ರೆ ಚಿರೋಟಿ ರವೆ ಅಥವಾ ಬನ್ಸಿ ರವೆನ ಕೂಡ ಉಪಯೋಗ ಮಾಡಬಹುದು ಅರ್ಧ ಗ್ಲಾಸಷ್ಟು ಹುಳಿ ಬಂದಿರೋ ಮೊಸರು ಹುಳಿ ಬಂದಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ ನೀರು ಹಾಕೊಂಡ್ಮೇಲೆ ಮತ್ತೊಮ್ಮೆ ಕಲಿಸ್ಕೋಬೇಕು ಇನ್ನೂ ಗಟ್ಟಿ ಇದೆ ಮತ್ತೊಮ್ಮೆ ಸುಮಾರು ಒಂದು ಅರ್ಧದಿಂದ ಮುಕ್ಕಾಲು ಗ್ಲಾಸಷ್ಟು ನೀರು ಮತ್ತೊಮ್ಮೆ ನೀರನ್ನ ಹಾಕೊಂಡ್ಮೇಲೆ ಕಲಿಸ್ಕೋಬೇಕು ಇದನ್ನ ಸುಮಾರು ಒಂದು ಐದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು ರವೆ ಮೆತ್ಗಾಗಬೇಕು ಅದಕ್ಕೋಸ್ಕರ ಐದು ನಿಮಿಷ ಆದಮೇಲೆ ಗಟ್ಟಿ ಬಂದಿದೆ ರವೆ ಕೂಡ ಮೆತ್ತಗಾಗಿದೆ ರುಬ್ಕೋಬೇಕು ಸ್ವಲ್ಪ ನೀರನ್ನ ಕೂಡ ಇದ್ರ ಜೊತೆಗೆ ಸೇರಿಸ್ಕೋತಾಯಿದ್ದೀನಿ ಸುಮಾರು ಒಂದು ಅರ್ಧ ಗ್ಲಾಸಷ್ಟು ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೋಬೇಕು ಅಥವಾ ದೋಸೆ ಇಟ್ಟಗಿಂತಲೂ ಸ್ವಲ್ಪ ತೆಳುವಾಗಿದ್ದರೂ ಕೂಡ ಪರವಾಗಿಲ್ಲ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಸಕ್ಕರೆ ಸ್ವಲ್ಪ ಸಕ್ಕರೆ ಹಾಕೊಳ್ಳೋದ್ರಿಂದ ದೋಸೆ ಸಪ್ಪೆ ಬರೋಲ್ಲ ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ ಇಷ್ಟ ಇಲ್ಲ ಅಂದರೆ ಹಾಕ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಿದ್ದಾಗಿದೆ ಬೇರೆ ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ ನೋಡಿ ಇವಾಗ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ ತುಂಬನೇ ಜಾಸ್ತಿ ಗಟ್ಟಿಯಾಗೂ ರುಬ್ಕೊಳಕೋಗ್ಬೇಡಿ ದೋಸೆ ಆಮೇಲೆ ಗಟ್ಟಿ ಬರೋ ಚಾನ್ಸಸ್ ಇರುತ್ತೆ ಅಥವಾ ತುಂಬಾ ಜಾಸ್ತಿ ತೆಳುವಾಗ ಬೇಡ ದೋಸೆ ಇಟ್ಟಿಗಿಂತಲೂ ಸ್ವಲ್ಪ ತೆಳುವಾಗಿದ್ದರೂ ಕೂಡ ನಡೆಯುತ್ತೆ ಪರವಾಗಿಲ್ಲ ಇದಕ್ಕೆ ಈನೋ ಪೌಡರನ್ನ ಸೇರಿಸ್ಕೊತಾ ಇದ್ದೀನಿ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಈನೋ ಪೌಡರ್ ಮನೇಲಿ ಇಲ್ಲ ಅಂದರೆ ಅಡುಗೆ ಸೋಡ ಇದ್ರೆ ಅದನ್ನು ಕೂಡ ಚಿಟಕಿಯಷ್ಟು ಉಪಯೋಗ ಮಾಡ್ಬೋದು ಇಷ್ಟ ಇದ್ರೆ ಹಾಕೊಳ್ಳಿ ಇಷ್ಟ ಇಲ್ಲ ಅಂದರೆ ಇನ್ನೊ ಪೌಡರು ಬೇಡ ಅಡುಗೆ ಸೋಡಾನು ಬೇಡ ಹಾಗೆ ಮಾಡ್ಕೊಳ್ಳಿ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಇನ್ನೊ ಪೌಡರ್ನ ಹಾಕೊಂಡ್ಮೇಲೆ ಅದರ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡಿದ್ದಾಗಿದೆ ಇದು ಫೈನಲ್ ಕನ್ಸಿಸ್ಟೆನ್ಸಿ ಹೆಂಚಿನ ಮೊದಲೇ ಕಾಯಿಕ್ಕಿಟ್ಕೊಂಡಿದ್ದೆ ಇದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ದೋಸೆ ಇರೋದರಿಂದ ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಥವಾ ನಿಮ್ಗೆ ಯಾವ ರೀತಿ ಇಷ್ಟ ನೋಡಿ ಆ ರೀತಿಯಾಗಿ ಮಾಡ್ಕೊಳ್ಳಿ ಆಗಿರೋ ದೋಸೆ ಕೂಡ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಮುಚ್ಚಿಡಬೇಕು ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುಗಾಕೋಬೇಕು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಈಗಿದಾಗಿದೆ ಮಿಕ್ಕಿರ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಇದಕ್ಕೆ ಚಟ್ನಿ ಅವಶ್ಯಕತೆ ಇಲ್ಲ ಚಟ್ನಿ ಪುಡಿ ಇದ್ದರೆ ಸಾಕಾಗತ್ತೆ ಟ್ರೈ ಮಾಡಿ ನೋಡಿ ಮಾಡೋದು ಸುಲಭ ಐದೇ ನಿಮಿಷದಲ್ಲಿ ಮಾಡ್ಕೋಬೋದು